ಪ್ರೈಸ್ ಲಾರ್ಡ್ ಜೀಸಸ್. ಯೇಸುವಿನ ಅತ್ಯುನ್ನತವಾದ ನಾಮದಲ್ಲಿ ನನ್ನ ಪ್ರೀತಿಯ ಎಲ್ಲ ದೇವ ಮಕ್ಕಳಿಗೂ ಯೇಸುವಿನ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ಈ ಒಂದು ದಿನದಲ್ಲಿ ನಿಮ್ಮೊಟ್ಟಿಗೆ ಈ ಸಂದೇಶವನ್ನು ಹಂಚಿಕೊಳ್ಳುವುದರಲ್ಲಿ ನಾನು ಎಷ್ಟೋ ಸಂತೋಷಿಸುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ನೀವೇನಕ್ಕಾದರೂ ಕಾದಿದ್ದೀರಾ, ಕಾಯುತ್ತಾ ಇದ್ದೀರಾ? ದೇವರ ಆಶೀರ್ವಾದಗಳನ್ನು ಪಡ್ಕೊಳ್ಳಬೇಕೆಂದು ನೀವು ನಿರಂತರವಾಗಿ ಪ್ರಾರ್ಥನೆಯಲ್ಲಿ ಕಾಯುತ್ತಾ ಇದ್ದೀರಾ? ಹಾಗಾದರೆ ಈ ದಿನದ ಸಂದೇಶ ನಿಮಗಾಗಿಯೇ. ಯಾಕೆಂದರೆ ದೇವರು ನಿಮ್ಮನ್ನು ಕಾಯುವಂತೆ ಮಾಡಲಿಕ್ಕೆ ಇರುವ 4 ಕಾರ್ಯಗಳ ಕುರಿತಾಗಿ ನಾವು ಇವತ್ತು ಮಾತನಾಡಿಕೊಳ್ಳಲಿಕ್ಕಿದ್ದೇವೆ. ಕಾಯುವಂಥದ್ದು ಬಹಳ ಕಷ್ಟಕರವಾದಂಥ ವಿಷಯ. ಯಾಕೆಂದರೆ ಒಂದು ಕಡೆ ನೋವು, ಇನ್ನೊಂದು ಕಡೆ ಸಂಕಟ, ಇನ್ನೊಂದು ಕಡೆ ಯಾವಾಗ ಪರಿಷ್ಕಾರ ಅಂತ ಗೊತ್ತಿಲ್ಲ ಅಂತ ನಮಗೆ ಅನಿಸಿರುವಾಗ, ನಾವು ನಮ್ಮ ಜೀವಿತದಲ್ಲಿ ಈ ಕಾಯುವ ಪರಿಸ್ಥಿತಿ ಬಂದಾಗ ತುಂಬ ಕಷ್ಟಕರವಾಗುತ್ತದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಬೇಗನೆ 4 ವಿಚಾರಗಳನ್ನು ಈ ದಿನ ನಾವು ಮಾತಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ನೋಡುವಾಗ, ದೇವರ ಒಳ್ಳೆಯತನ ಕಲಿಸಲು ದೇವರು ನಮ್ಮನ್ನು ಕಾಯುವಂತೆ ಮಾಡುತ್ತಾನೆ. ದೇವರ ಒಳ್ಳೆಯತನವನ್ನು ಕಲಿಸಲಿಕ್ಕೆ ಆತನು ನಮ್ಮನ್ನು ಕಾಯುವಂತೆ ಮಾಡುತ್ತಾನೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್, ಆಲ್ ದ ಟೈಮ್ ಗಾಡ್ ಈಸ್ ಗುಡ್. ದೇವರು ಎಲ್ಲ ಸಮಯಗಳಲ್ಲಿ ಒಳ್ಳೆಯವನು ಅಂತ ನಾವು ಹೇಳುತ್ತೇವಲ್ವ. ಒಳ್ಳೆಯವನಾದ ದೇವರು ಯಾಕೆ ನಮಗೆ ಒಳ್ಳೆಯದನ್ನು ಬೇಗನೆ ಕೊಡುವುದಿಲ್ಲ ಅಂತ ಅಂದುಕೊಳ್ಳುತ್ತೇವೆ. ಆದರೆ ನಾವು ಕಾಯುವಾಗಲೇ ನಿಜವಾದ ಆತನ ಪ್ರೀತಿ, ಆತನು ಎಷ್ಟು ಒಳ್ಳೆಯವನು, ಯಾಕೆ ಆತನು ತಡ ಮಾಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗುತ್ತದೆ. ಆತನು ಅಂತ್ಯವನ್ನು ಆದಿಯಲ್ಲಿ ಅರಿತವನಾದದರಿಂದ ನಾಳೆಯ ದಿನಕ್ಕೆ, ನಿಮ್ಮ ಭವಿಷ್ಯತ್ತಿಗೆ, ನಿಮ್ಮ ಮಕ್ಕಳಿಗೂ, ನಿಮ್ಮ ಜೀವಿತಕ್ಕೂ ಯಾವುದು ಬಹಳ ಪ್ರಾಮುಖ್ಯವಾಗಿರುವುದೋ ಅದನ್ನು ದೇವರು ಕೊಡಲಿಕ್ಕೆ ಆತನು ಕಾಯುತ್ತಾ ಇರುತ್ತಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆತನ ಸಮಯವು ಎಂದಿಗೂ ಈಸ್ ಟೈಮ್ ಇಸ್ ನಾಟ್ ಟು ಲೇಟ್ ನಾಟ್ ಟು ಅರ್ಲಿ ಅಂತ ಹೇಳ್ತಾರೆ. ಈ ಎಕ್ಸಾಕ್ಟ್ ಟೈಮ್ ಗಾಡ್ ವಿಲ್ ಬ್ಲೆಸ್ ಯು. ಆತನ ಸಮಯಕ್ಕೆ ತಕ್ಕಂತೆ ನಿಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನಾವು ಪ್ರಲಾಪಗಳ ಗ್ರಂಥದಲ್ಲಿ ಅದರ 3 ಅಧ್ಯಾಯ 25-26 ಓದಿಕೊಳ್ಳುವಾಗ, ಯಹೋವನು ನನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಅದನ್ನು ಎದುರು ನೋಡುತ್ತಾ, ನಿರೀಕ್ಷಿಸುತ್ತಾ ಕಾದುಕೊಂಡಿರುವುದು ಒಳ್ಳೆಯದು ಅಂತ ಪ್ರಲಾಪಗಳಲ್ಲಿ ನಾವು ನೋಡುತ್ತೇವೆ. ನೀವು ಇವತ್ತು ನಿರೀಕ್ಷಿಸಿಕೊಂಡು ಕಾದುಕೊಂಡು, ಒಂದು ವೇಳೆ ನೀವು ಅದನ್ನು ಹುಡುಕುತ್ತಾ ಇದ್ದರೆ, ನೀವು ದೇವರ ವಾಕ್ಯ ಹೇಳ್ತದೆ, ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಪ್ರೀತಿಯ ದೇವರ ಮಕ್ಕಳೇ, ದೇವರು ಆತನ ಒಳ್ಳೆಯತನವನ್ನು ನಿಮಗೆ ತೋರಿಸಲಿಕ್ಕಾಗಿ ಆತನು ನಿಮ್ಮನ್ನು ಕಾಯುವಂತೆ ಮಾಡಿದ್ದಾನೆ. ಹಾಗಾದರೆ ಎರಡನೇ ಕಾರ್ಯ ಏನು ಅಂತ ಹೇಳುವಾಗ, ದೇವರು ನಿಮ್ಮನ್ನು ಬಲಗೊಳಿಸುವುದಕ್ಕಾಗಿ ನಿಮ್ಮನ್ನು ಕಾಯುವಂತೆ ಮಾಡುತ್ತಾನೆ. ಕಾಯುವಾಗ, ಒಬ್ಬ ವ್ಯಕ್ತಿಯು ಕಾಯುವ ಮನಸ್ತತ್ವ ಇರುವಾಗ, ಒಂದು ವೇಳೆ ಜೀವಿತದಲ್ಲಿ ಕಾಯುತ್ತಾ ಕಾಯುತ್ತಾ ಇರುವಾಗ, ನಂತರದ ದಿನಗಳಲ್ಲಿ ಕಾಯುವಿಕೆ ಎಂಬುದು ಅವರಿಗೆ ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಯಾಕೆಂದರೆ ಈಗಾಗಲೇ ನನ್ನ ಜೀವಿತದಲ್ಲಿ ತುಂಬ ನೊಂದಿದ್ದೇನೆ, ತುಂಬ ಬೆಂದಿದ್ದೇನೆ, ತುಂಬ ಕಾದಿದ್ದೇನೆ, ತುಂಬ ಕಷ್ಟಪಟ್ಟಿದ್ದೇನೆ ಅಂತ ಹೇಳುವಂಥವರು, ಅವರಿಗೆ ಈ ಕಷ್ಟಗಳೇನು ದೊಡ್ಡ ವಿಷಯಗಳಲ್ಲ. ಯಾಕೆಂದರೆ ಕಷ್ಟಗಳು ಅವರ ಜೀವಿತದ ಒಂದು ಭಾಗವಾಗಿಬಿಟ್ಟಿದೆ. ಆದುದರಿಂದ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಏನಾದರೂ ಕಷ್ಟಗಳು ಬಂದರೂ, ಪ್ರಯಾಸಗಳು ಬಂದರೂ, ದೇವರು ನಿಮ್ಮನ್ನು ಕಾಯುವಂತೆ ಮಾಡಿದರೂ ಕಾರಣ ಏನು ಗೊತ್ತಾ? ದೇವರು ನಿಮ್ಮನ್ನು ಎಲ್ಲೋ ಒಂದು ಕಡೆ ಬಲಪಡಿಸ್ತಾ ಇದ್ದಾನೆ. ನಿಮ್ಮ ಕಷ್ಟದ ಪರಿಸ್ಥಿತಿಗಳಲ್ಲಿ, ಶೋಧನೆಯ ಸಂದರ್ಭದಲ್ಲಿ, ಹೋರಾಟದ ಸಂದರ್ಭದಲ್ಲಿ ದೇವರು ನಿಮ್ಮ ಜೊತೆಗೆ ಇದ್ದಾನೆ. ಆತನು ನಿಮ್ಮನ್ನು ಬಲಪಡಿಸುತ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಒಬ್ಬನು ನಿಮ್ಮನ್ನು ದೇವರು ಬಲಪಡಿಸುವಾಗ, ಒಂದು ಹೋರಾಟಕ್ಕೂ, ಶೋಧನೆಗೂ, ಕುಟುಂಬದ ಪರಿಸ್ಥಿತಿಗೂ, ಬಾಧ್ಯತೆಗಳು ಎದುರಿಸಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥ ಅದರ 40:31 ವಚನವನ್ನು ಗಮನಿಸಿದರೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ನಿಮಗೆ ಹೊಸ ಬಲ ಬೇಕು ಅಂದರೆ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರಬೇಕಂತೆ. ದೇವರ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು, ನಡೆದು ಬಳೆದರು. ಕೆಲವು ಮಕ್ಕಳು ಓಡಿ ನಡೆದು ರೂಢಿ ಇಲ್ಲದೆ ಹೋದರೆ, ಸ್ವಲ್ಪ ಓಡಿದರೆ ಆಯಾಸಗೊಳ್ಳುತ್ತಾರೆ. ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರುವವರು ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸವಾಗುತ್ತದೆ. ಯಾಕೆ ಗೊತ್ತಾ? ರೂಢಿ ಇಲ್ಲ, ಅವರಿಗೆ ಬಲ ಇಲ್ಲ. ಹಾಗಿರುವಾಗ ನಮ್ಮ ಜೀವಿತದ ಆತ್ಮಿಕ ಯುದ್ಧದಲ್ಲಿ ಬಲ ಬೇಕಾದರೆ ಹೇಗೆ ಸಾಧ್ಯ?
ದೇವರು ನಮ್ಮನ್ನು ಬಲಗೊಳಿಸುತ್ತಾನೆ. ಆ ಬಲವು ನಮ್ಮಲ್ಲಿ ಬರುವಾಗ ಯಾವುದೇ ಹೋರಾಟಗಳು, ಯಾವುದೇ ಕಷ್ಟಗಳು, ಯಾವುದೇ ಪ್ರಯಾಸಗಳಿರುವಾಗಲೂ ನಾವು ಎದುರಿಸಲಿಕ್ಕೆ ಸಾಧ್ಯ ಉಂಟು ಪ್ರೀತಿಯ ದೇವರ ಮಕ್ಕಳೇ. ಆದುದರಿಂದ ನೀವು ಏನಕ್ಕಾದರೂ ಕಾಯ್ತಾ ಇದ್ದರೆ, ದೇವರು ನಿಮ್ಮನ್ನು ಕಾಯುವಂತೆ ಮಾಡ್ತಾ ಇದ್ದರೆ, ಎರಡನೇ ವಿಷಯವನ್ನು ಜ್ಞಾಪಕ ಇಟ್ಕೊಳ್ಳಿ, ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಏನು ಉನ್ನತವಾದ ಕಾರ್ಯವನ್ನು ಹೋರಾಡಲಿಕ್ಕೋ ಯುದ್ಧ ಮಾಡಲಿಕ್ಕೋ, ಅನೇಕ ಆಟದ ಪಟುಗಳನ್ನು ನೀವು ನೋಡ್ರಿ, ಅಂದರೆ ಅಥ್ಲೆಟಿಕ್ಸ್ನ ಪ್ಲೇಯರ್ಸ್ನ ನೀವು ನೋಡ್ರಿ, ಎಷ್ಟು ಶ್ರಮಪಟ್ಟು ತಮ್ಮ ದೇಹವನ್ನು ಅವರು ತುಂಬ ಗಟ್ಟಿಪಡಿಸಿಕೊಳ್ತಾರೆ, ಸಿದ್ಧಪಡಿಸಿಕೊಳ್ತಾರೆ. ಹಾಗಿರುವಾಗಲೇ ಒಂದೇ ದಿವಸ ಹೋಗಿ ಅವರು ಓಟ ಓಡಲಿಕ್ಕೆ ಆಗೋದಿಲ್ಲ, ಒಂದೇ ದಿವಸ ಹೋಗಿ ಕ್ರಿಕೆಟ್ ಆಡಲಿಕ್ಕೆ ಆಗೋದಿಲ್ಲ, ಒಂದೇ ದಿವಸ ಫುಟ್ಬಾಲ್ ಆಡಲಿಕ್ಕೆ ಆಗೋದಿಲ್ಲ. ಎಷ್ಟೋ ಶ್ರಮಪಟ್ಟು, ಎಷ್ಟೋ ದಿನಗಳು ಅವರು ಪ್ರಯಾಸಪಟ್ಟು ಕಾಯುತ್ತಾ 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 ಒಂದು ದಿನ ಇಂಟರ್ನ್ಯಾಷನಲ್ ಗೇಮ್ ಬರುತ್ತೆ, ಆ ಗೇಮಲ್ಲಿ ಹೋಗಿ ಅವರು ಆಡುತ್ತಾರೆ, ಜಯಗಳಿಸುತ್ತಾರೆ. ಯಾಕೆ ಗೊತ್ತಾ, ಅವರು ಕಾದಿದ್ದು ಅವರನ್ನು ಸಿದ್ಧಪಡಿಸಿಕೊಂಡಿದ್ದರಿಂದ ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಅದರಂತೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮನ್ನು ದೇವರು ಕಾಯುವಂತೆ ಮಾಡುತ್ತಿರುವುದು ಒಂದು ಉನ್ನತವಾದ ಕಾರ್ಯಕ್ಕಾಗಿ, ನಿಮ್ಮನ್ನು ಬಲಗೊಳಿಸುವುದಕ್ಕಾಗಿ ಕರ್ತನು ಸದಾಕಾಲವೂ ಸಿದ್ಧನಾಗಿರುವಂತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಕರುಣಿಸಲಿ. ಕೀರ್ತನೆ 27:14 ವಚನದಲ್ಲಿ ಈ ರೀತಿಯಾಗಿದೆ, ಯಹೋವನನ್ನು ನಿರೀಕ್ಷಿಸಿಕೊಂಡಿರು, ಯಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ದೃಢವಾಗಿರುವುದು, ಬಲವಾಗಿರುವುದು, ನೋಡಿ ದೇವರ ವಾಕ್ಯವು ನಮಗೆ ಎಚ್ಚರಿಸ್ತದೆ. ದೃಢವಾಗಿರು, ನೀನು ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಯಹೋವನನ್ನು ನೀನು ನಿರೀಕ್ಷಿಸಿಕೊಂಡೇ ಇರು ಅಂತ ದೇವರ ವಾಕ್ಯವು ಹೇಳ್ತಾ ಇದೆ. ನಿರೀಕ್ಷಿಸಿಕೊಂಡಿರುವ ನಮಗೆ ಬಲವು ಸಿಗುತ್ತದೆ, ಧೈರ್ಯ ಸಿಗುತ್ತದೆ, ನಮಗೆ ಹೋರಾಡಲು ಬೇಕಾಗಿರುವ ಶಕ್ತಿ ಸಿಗುತ್ತದೆ. ಸೈನ್ಯದಲ್ಲಿ ಒಬ್ಬ ಸೈನಿಕನು ಒಂದೇ ದಿವಸ ಹೋಗಿ ಕತ್ತಿಯನ್ನು ಹಿಡ್ಕೊಂಡು ಮುಂದೆ ಹೋರಾಡಲಿಕ್ಕಾಗೋದಿಲ್ಲ. ಎಷ್ಟೋ ದಿನ ಅವನು ಪ್ರಾಕ್ಟೀಸ್ ಮಾಡಿ ಅದಕ್ಕಾಗಿ ಸಿದ್ಧಗೊಂಡು ಬಲಗೊಂಡು ಕಾಯುತ್ತಾ ಇರುವಾಗ, ಸೈನ್ಯ ದಿನ ಬಂದಾಗ, ತುತ್ತೂರಿ ದಿನ ಊದುವಾಗ, ಅವರು ಹೋಗಿ ಯುದ್ಧ ಮಾಡಬೇಕಾಗಿರುವಾಗ, ಅವರು ಕಲಿತದ್ದೆಲ್ಲದೂ ಕಾದಿದ್ದೆಲ್ಲವೂ ಅವರು ಯುದ್ಧ ಮಾಡುವುದಕ್ಕೆ ಉಪಯೋಗಿಸುತ್ತಾರೆ. ಆ ರೀತಿಯಾಗಿ ನಿಮ್ಮನ್ನು ದೇವರು ಕಾಯುವಂತೆ ಮಾಡುತ್ತಾ ಇದ್ದರೆ, ಏನೋ ದೇವರು ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ, ಅದನ್ನು ಮಾತ್ರ ನೀವು ಮರೆಯಬೇಡ್ರಿ ಪ್ರೀತಿಯುಳ್ಳ ದೇವರ ಮಕ್ಕಳೇ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಆ ರೀತಿಯಾಗಿ ಕರ್ತನು ಆಶೀರ್ವದಿಸಲೇ. ಹಾಗಾದರೆ ಕರ್ತನು ನಮ್ಮನ್ನು ಕಾಯುವಂತೆ ಮಾಡುವುದಕ್ಕಿರುವ ಮೂರನೇ ಕಾರಣ ಏನು ಗೊತ್ತಾ, ಆತನ ಆಶೀರ್ವಾದವನ್ನು ನಮಗೆ ಕೊಡುವುದಕ್ಕಾಗಿ, ಆತನ ಆಶೀರ್ವಾದವನ್ನು ನಮಗೆ ಕೊಡುವುದಕ್ಕಾಗಿ ನಮ್ಮನ್ನು ಆತನು ಕಾಯುವಂತೆ ಮಾಡುತ್ತಾನೆ. ಆತನು ನಮ್ಮೊಳಗಡೆ ಒಂದು ಈಸ್ ಹೆಲ್ಪಿಂಗ್ ಟು ಡೆವಲಪ್ ಎ ಕ್ಯಾರೆಕ್ಟರ್ ವಿತ್ ಇನ್ ಅಸ್. ನಮ್ಮೊಟ್ಟಿಗೆ ಒಂದು ಗುಣವನ್ನು ನಾವು ಆತ ಹೊಂದಲಿಕ್ಕಾಗಿ ಆತನು ನಮ್ಮನ್ನು ಸಿದ್ಧಪಡಿಸ್ತಾ ಇರ್ತಾನೆ. ಯಾಕೆಂದರೆ ಆ ಗುಣ ಬರುವಾಗ, ಆಶೀರ್ವಾದ ಕೊಡಲು ನಮ್ಮಲ್ಲಿ ಆ ಗುಣ ಬರುವಾಗ, ಆ ಗುಣಕ್ಕಾಗಿ ದೇವರು ನಮ್ಮನ್ನು ಸಿದ್ಧಪಡಿಸ್ತಾನೆ. ಉದಾಹರಣೆಗೆ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕಾದ್ರೆ ಕೋಪ ಅದಕ್ಕೆ ಅಡ್ಡಿಯಾಗಿದ್ದರೆ ದೇವರು ಹೇಳ್ತಾನೆ, ಮಕ್ಕಳೇ ನಿನ್ನ ಆಶೀರ್ವಾದಕ್ಕೆ ಕೋಪ ಅಡ್ಡಿಯಾಗಿದೆ, ಮಗಳೇ ನಿನ್ನ ಒಂದು ಆಶೀರ್ವಾದಕ್ಕೆ ಕ್ಷಮಿಸುವಿಕೆ ಅಡ್ಡಿಯಾಗಿದೆ, ಮಗಳೇ ನಿನ್ನ ಒಂದು ಆಶೀರ್ವಾದಕ್ಕೆ ನಿನ್ನ ಪಾಪವು ಅಡ್ಡಿಯಾಗಿದೆ, ಅದನ್ನು ನೀನು ಸರಿಪಡಿಸಿಕೋ ಅಂತ ದೇವರು ಹೇಳುವಾಗ, ನಾವು ಅದನ್ನು ಸರಿಪಡಿಸಿಕೊಳ್ಳುವಾಗ ದೇವರು ಅದ್ಭುತವಾಗಿ ನಮಗೆ ಆಶೀರ್ವಾದವನ್ನು ಕೊಡುವಂಥವರು ಆಗಿದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮಲ್ಲಿ ಏನೋ ಒಂದು ಗುಣ ಇದೆ, ನಿನ್ನಲ್ಲಿ ಆ ಗುಣ ಬರಲು ದೇವರು ಕಾಯ್ತಾ ಇದ್ದಾನೆ. ಸಮಾಧಾನದಿಂದ ಅದನ್ನು, ಒಂದು ಸಂತೋಷದಿಂದ, ಸಂತೃಪ್ತಿಯಿಂದ ಸ್ವೀಕರಿಸಬೇಕೆಂದು ದೇವರು ನಿನ್ನನ್ನು ನನ್ನನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಯೇಸುವಿಗೆ ಸ್ತೋತ್ರ. ಆ ಒಂದು ಸಿದ್ಧತೆ ಬರಬೇಕು. ನಾವು ಯಾಕೋಬನ ಪತ್ರಿಕೆಯಲ್ಲಿ 1:2-4 ವಚನಗಳನ್ನು ಓದುವಾಗ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ. ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ ಅಂತ ದೇವರು ವಾಕ್ಯ ಹೇಳ್ತದೆ. ನಮ್ಮನ್ನು ದೇವರು ಆ ಗುಣ ಹೊಂದಿಕೊಳ್ಳಲಿಕ್ಕೆ, ಆ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಆ ಕ್ಯಾರೆಕ್ಟರ್ನ ಸಿದ್ಧ ಮಾಡಲಿಕ್ಕೆ ದೇವರು ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಯೇಸುವಿಗೆ ನಾವು ಸ್ತೋತ್ರ ಮಾಡಬೇಕು. ಹಾಗಾದರೆ ನಾಲ್ಕನೆಯದು, ದೇವರು ಯಾಕೆ ನಮ್ಮನ್ನು ಕಾಯುವಂತೆ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ, ನಿಮ್ಮ ದೇವರ ನಂಬಿಗಸ್ತಿಕೆಯನ್ನು ನಮಗೆ ತೋರಿಸಲು, ನಿನ್ನ ನಂಬಿಗಸ್ತಿಕೆಯನ್ನು ದೇವರಿಗೆ ತೋರಿಸಲು. ನೀನು ಹೇಗೆ ನಂಬಿಗಸ್ತನಾಗಿರುತ್ತೆ ಅಂತ ದೇವರಿಗೆ ಗೊತ್ತಾಗಬೇಕಲ್ಲ. ಕಾಯುವಾಗಲೇ ನೀನು ನಂಬಿಗಸ್ತನಾಗಿರುತ್ತೀಯಾ ಅಂತ ಗೊತ್ತಾಗ್ತದೆ.
ಅದಕ್ಕಾಗಿ ದೇವರು ಕಾಯುವಂತೆ ಮಾಡ್ತಾನೆ. ಸ್ವಲ್ಪ ದಿನದರಲ್ಲಿ ಬಣ್ಣ ಗೊತ್ತಾಗ್ಬಿಡ್ತದೆ. ಅನೇಕರು ಸಭೆಗೆ ಬರಬಹುದು, ಪ್ರಾರ್ಥನೆಗಳಿಗೆ ಬರಬಹುದು, ಆದರೆ ಅದನ್ನು ಹೊಂದಿಕೊಳ್ಳದೆ ಅವರು ಹಿಂತಿರುಗಿ ಹೋಗ್ಬಿಡ್ತಾರೆ. ದೇವರು ಯಾಕೆಂದರೆ ಅವರ ನಂಬಿಕೆ ಸ್ಥಿತಿಯನ್ನು ನೋಡೋದಕ್ಕಾಗಿ, ದೇವರು ನಿನ್ನ ನಂಬಿಕೆ ಸ್ಥಿತಿಯನ್ನು ನೋಡ್ತಾ ಇದ್ದಾನೆ. ನೀನು ಹೇಗೆ ನಿಂದುತ್ತೀಯೋ ಇಲ್ಲಾಂದರೆ ಇಲ್ಲಿಂದ ಹೋಗ್ಬಿಡುತ್ತೀಯೋ ಅಂತ ದೇವರು ಕಾಯ್ತಾ ಇದ್ದಾನೆ. ನಿನ್ನ ನಂಬಿಕೆ ಸ್ಥಿತಿಯನ್ನು ನೀನು ಉಳಿಸಿಕೊಳ್ಳಬೇಕು. ಅದೇ ಯಾಕೋಬನ ಪತ್ರಿಕೆಯಲ್ಲಿ 12ನೇ ವಚನವನ್ನು ಸಹ ನಾವು ಗಮನಿಸುವಾಗ ದೇವರ ವಾಕ್ಯವು ನಮಗೆ ಹೇಳುತ್ತದೆ, ನಾವು ಕಾಯುವಂತೆ ಮಾಡುವಂಥದ್ದು ದೇವರ ಚಿತ್ತವಾಗಿದೆ. ದೇವರು ನಮ್ಮನ್ನು ಏನು ಮಾಡ್ತಾನೆ ಅಂದರೆ ಕಾಯುವಂತೆ ಮಾಡ್ತಾನೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ನೀನು ಎಷ್ಟು ತಾಳ್ಮೆಯಲ್ಲಿ ಕಷ್ಟದಲ್ಲಿ ಶೋಧನೆಯಲ್ಲಿ ಸಹಿಸಿಕೊಳ್ತೀಯೋ ದೇವರು ಕಾಣಬೇಕಂತಿದ್ದಾನೆ. ಹಾಗಾದರೆ ನೀನು ಅದನ್ನು ಸಹಿಸಿಕೊಳ್ತೀಯೋ, ಅದನ್ನು ನೀನು ಸಹಿಸಿಕೊಂಡು ದೇವರಿಗೆ ಸಿದ್ಧನಾಗಿರುತ್ತೀಯೋ? ದೇವರಿಗೆ ಸ್ತೋತ್ರ. ಈ ಒಂದು 4 ಕಾರ್ಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳ್ರೆ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮನ್ನು ದೇವರು ಕಾಯುವಂತೆ ಮಾಡುವುದಕ್ಕೆ ಕಾರಣ ದೇವರ ಒಳ್ಳೆಯತನವನ್ನು ನಿಮಗೆ ತೋರಿಸಲಿಕ್ಕಾಗಿ, ಎರಡನೆಯದು ನಿಮ್ಮನ್ನು ಬಲಗೊಳಿಸಲಿಕ್ಕಾಗಿ, ಮೂರನೆಯದಾಗಿ ಆ ನಿಮ್ಮಲ್ಲಿ ಗುಣವನ್ನು ಹುಟ್ಟುವಂತೆ ಮಾಡಿ ಆಶೀರ್ವಾದಕ್ಕೆ ಪಾತ್ರರನ್ನಾಗಿ ಮಾಡುವಂಥದ್ದು, ಮತ್ತು 4ನೆಯದು ನಿನ್ನ ನಂಬಿಗಸ್ತಿಕೆ ದೇವರಿಗೆ ತೋರಿಸಲು ದೇವರು ಮಾಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೀತಿಯುಳ್ಳ ಯೇಸುವೇ, ಈ ಒಂದು ವಿಡಿಯೋವನ್ನು ಎಲ್ಲಿವರೆಗೂ ನೋಡಿದ ಈ ಪ್ರೀತಿಯ ದೇವರ ಮಕ್ಕಳ ಜೀವಿತದಲ್ಲಿ ನಿನ್ನ ಆಶೀರ್ವಾದವು ತುಂಬಿಸಲ್ಪಡಲಿ. ನೀನೇ ಮಹಿಮೆ ಒಂದು ಅಪ್ಪ. ಈ ಒಂದು ಕಾರ್ಯಗಳು ಈ ಮಕ್ಕಳು ಮನಸ್ಸಿನಲ್ಲಿಟ್ಟುಕೊಂಡು ಕಾಯುವಾಗ ದೇವರು ಕಾರ್ಯ ಮಾಡುತ್ತಾರೆಂಬ ಮನಸ್ಸನ್ನು ಆ ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟು ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನ ಒಡೆಯನು ಕ್ರಿಸ್ತನಾಗಿರುವಂಥ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.